ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲರಿಗೂ. ಇವತ್ತಿನ ಕೆಸೆಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತು ಕೆಸೆಟ್ನ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದುಬಿಟ್ಟು, ಒಂದು ಬಂದುಬಿಟ್ಟು ರಿಸಲ್ಟ್ ಯಾವಾಗ ಬರುತ್ತೆ ಅಂತ, ಎರಡನೇ ಬಂದುಬಿಟ್ಟು ಮಿನಿಮಮ್ ಮಾರ್ಕ್ಸ್ ಎಷ್ಟಿರಬೇಕು ಅಂತೇಳಿ ಯಾವ ಥರ ಕಟ್ ಆಫ್ನ ನಡೆಸ್ತಾರೆ ಅಂತದ್ರ ಬಗ್ಗೆ ನಿಮ್ಮೊಂದು ಕ್ವಾಲಿಫಿಕೇಷನ್ ಈ ವಿಡಿಯೋದಲ್ಲಿ ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ಬೋದು, ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡೋದು. ಇದೇ ಥರ ಕೆಸೆಟ್ ಎಕ್ಸಾಮ್ದ ಎನಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗೆ ಸಪೋರ್ಟ್ ಮಾಡೋದು. ಮೊದಲದಾಗಿ ಕೆಸೆಟ್ ಎಕ್ಸಾಮ್ದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಮೊದಲಾಗಿ ನೀವು ಎಕ್ಸಾಮ್ ಯಾವಾಗ ಬರುತ್ತೆ ಅಂದರೆ, ಎಕ್ಸಾಮ್ ಜುಲೈ 25ಕ್ಕಿತ್ತು. ಎಕ್ಸಾಮ್ ನಂತರ 40 ದಿನ, 40 ದಿನ ಆದ ನಂತರ ರಿಸಲ್ಟ್ ಬರುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಈಗ ಸಿಕ್ಕರ ಮಾಹಿತಿ ಪ್ರಕಾರ ಆಗಸ್ಟ್ ತಿಂಗಳಲ್ಲೇ ಬರುತ್ತೆ, ಆಗಸ್ಟ್ 8 ಒಳಗೆ ಬರ್ಬೋದು ಅಂತೇಳಿ ಈಗ ಮಾಹಿತಿ ಬಂದಿದೆ. ಆದರೆ ಮಾಹಿತಿ ಪ್ರಕಾರ 40 ದಿನ ಆಗಿರಬೇಕು ಎಕ್ಸಾಮ್ ಆಗಿ ಅಂತೇಳಿ ಮೆನ್ಷನ್ ಬಂದಿದೆ. ಮತ್ತು ಕ್ಯಾಟಗರಿ ವೈಸ್ ಯಾವ ಥರ ಅಂದರೆ ನೋಡಿ, ಜನರಲ್ ಕ್ಯಾಟಗರಿ ಬಂದುಬಿಟ್ಟು ಮಿನಿಮಮ್ ಮಾರ್ಕ್ಸ್ ಬಂದುಬಿಟ್ಟು 55% ಇರಬೇಕು, ಮತ್ತು ಎಸ್ಸಿ ಎಸ್ಟಿ ಅವ್ರದ್ದು ಕೂಡ 50% ಇರಬೇಕು, ಮತ್ತು ಪರ್ಸನಲ್ ವಿತ್ ಡಿಸೇಬಿಲಿಟಿ ಕೂಡ ಅದು 50% ಇರಬೇಕು ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ ಇದರಡೆ. ಅದಕ್ಕೆ ಇದರಿಂದ ನಿಮಗೆ ಕ್ಲಾರಿಫಿಕೇಶನ್ ಸಿಗಲ್ಲ. ಆದರೂ ಕೂಡ ಈ ವಿಡಿಯೋದಲ್ಲಿ ನೋಡಿ, ನಿಮಗೆ ಒಂದು ಇಲ್ಲೊಂದು ಚಾರ್ಟ್ ಕಾಣಿಸ್ತಿದೆ, ಆ ಚಾರ್ಟಲ್ಲಿ ನಿಮಗೆ ಒಂದು ಒಳ್ಳೆ ಕ್ಲಾರಿಫಿಕೇಶನ್ ಕೊಡುತ್ತೆ. ಇಲ್ಲಿ ನಿಮಗೆ ಡಿಫ್ರೆಂಟ್ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ನೋಡಿ. ಸಬ್ಜೆಕ್ಟ್ ವೈಸ್ ಜನರಲ್ಲು ಎಸ್ ಸಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷ್ ಬಂದುಬಿಟ್ಟು ಜನರಲ್ 51%, ಎಸ್ ಸಿ 44, ಎಸ್ ಟಿ 47. ಇದು ಕನ್ನಡ ಬಂದುಬಿಟ್ಟು ಜನರಲ್ 47, ಎಸ್ ಸಿ 43, ಎಸ್ ಟಿ 44. ಕಾಮರ್ಸ್ ಬಂದುಬಿಟ್ಟು 48, 44, 44. ಎಕನಾಮಿಕ್ಸ್ ಬಂದುಬಿಟ್ಟು 48, 44, 46. ಹೀಗೆ ಎಲ್ಲ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ನಿಮಗೆ ಈ ಚಾರ್ಟ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ, ಆ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಹೋಗಿ ಅಲ್ಲಿ ನಾನು ಈ ಚಾರ್ಟನ್ನು ಅಪ್ಲೋಡ್ ಮಾಡಿರ್ತೇನೆ. ಈ ಚಾರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಕೂಡ ಕಟ್ ಆಫು, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದು. ಇದು ಕನ್ಫರ್ಮ್ ಕಟ್ ಆಫ್ ಇದೆಲ್ಲ, ಎಕ್ಸ್ಪೆಕ್ಟೆಡ್ ಅಂದರೆ ಎಷ್ಟು ಬರ್ಬೋದು ಅಂತ. ನಮಗೆ ಕೆ ಸೆಟ್ ಎಕ್ಸಾಮಲ್ಲಿ ಇಷ್ಟು ಕಟ್ ಆಫ್ ಬರ್ಬೋದು ಅಂತೇಳಿ. ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಹಿಂದಿ, ಸೋಷಿಯಾಲಜಿ, ಜಿಯೋಗ್ರಫಿ, ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್, ಎಜುಕೇಷನ್, ಮಾಸ್ ಕಮ್ಯುನಿಕೇಷನ್, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಕ್ರಿಮಿನಾಲಜಿ, ಸೋಷಿಯಲ್ ವರ್ಕ್, ಸೈಕಾಲಜಿ, ಸಂಸ್ಕೃತ್, ಲಾ, ಉರ್ದು, ಫಿಸಿಕಲ್ ಎಜುಕೇಷನ್, ಫೋಕ್ ಲಚ್ಚರ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮ್ಯಾಥಮೆಟಿಕಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್, ಲೈಫ್ ಸೈನ್ಸ್, ಕೆಮಿಕಲ್ ಸೈನ್ಸ್, ಆರ್ಕಾಲಜಿ, ಮತ್ತು ಒಂದು ಯಾವುದೋ ಪರ್ಫಾರ್ಮೆನ್ಸ್ ಆರ್ಟ್ಸ್ ಅಂತ ಯಾವುದೈತೆ. ಇಷ್ಟುದು ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ, ನಮ್ಮ ಡಿಸ್ಕ್ರಿಪ್ಷನ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹೋಗಿ ನೋಡಿ, ನಿಮಗೊಂದು ಕ್ಲಾರಿಫಿಕೇಶನ್ ಬರ್ತದೆ, ನಿಮಗೆ ಕಟ್ ಆಫ್ ಇಷ್ಟಕ್ಕೆ ಬರ್ಬೋದು ಅಂತ. ಇದು ಕೂಡ ಪರ್ಸೆಂಟೇಜ್ ವೈಸ್ ಇದೆ. ಆದರೆ ಯಾವುದೋ ವಿದ್ಯಾರ್ಥಿಗಳಿಗೆ ಗೊತ್ತಲ್ಲ ಇದ್ರೆ ನಾನು ಕಮೆಂಟ್ ಮಾಡಿ ತಿಳಿಸ್ತೀನಿ, ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಅಥವಾ ವಿತ್ ಮಾರ್ಕ್ಸ್ ಬೇಕಾದರೆ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಇದು ಪರ್ಸೆಂಟೇಜ್ ವೈಸು, ಎಷ್ಟು ಪರ್ಸೆಂಟೇಜ್ ಇದ್ರೆ ನಿಮಗೆ ಕಟ್ ಆಫ್ ಸಿಗ್ಬೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ನೀವು ನೋಡಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ನಂತರ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ, ಸಡಲಿ ತೋರಿಸ್ತೀನಿ ನಿಮಗೆ ಕಣ್ಮುಂದೆ. ಮಿನಿಮಮ್ ಮಾರ್ಕ್ಸ್ ಪರ್ಸೆಂಟೇಜ್ ಟು ಬಿ ಅಪ್ಟೈನ್ಡ್ ಕ್ಯಾಟಗರಿ, ಜನರಲ್ ಕ್ಯಾಟಗರಿ ಬಂದುಬಿಟ್ಟು ಪೇಪರ್ ಫಸ್ಟು ಮತ್ತು ಪೇಪರ್ ಸೆಕೆಂಡಿಂದ 40% ಮಿನಿಮಮ್ ಇರಬೇಕಾಗುತ್ತಂತೆ. ಎಲ್ಲ ಟೂ ಪೇಪರ್ ಸೇರಿಸಿ 40% ಇರಬೇಕಾಗುತ್ತೆ ಜನರಲ್ ಪರ್ಸೆಂಟೇಜ್ಗೆ. ಆದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಫಸ್ಟು ಕ್ಯಾಟಗರಿ ಎ, ಕ್ಯಾಟಗರಿ ಬಿ, ಕ್ಯಾಟಗರಿ ಎ, ಕ್ಯಾಟಗರಿ 3B, 3A, 2A, 2B, 3A, 3B, PWD ಕೆಪಬಿಲಿಟಿ ಬರುತ್ತೆ ಅವರಿಗೆ. ಅವರಿಗೆ 35% ಮಿನಿಮಮ್ ಮಾರ್ಕ್ಸ್ ಇರಬೇಕಾಗುತ್ತೆ. ಅದು ಕೂಡ ಟೂ ಪೇಪರ್ ಸೇರಿಸಿ, ಪೇಪರ್ ಒಂದು ಪೇಪರ್ ಟೂ ಬರೀತಿಲ್ಲ ನೀವು, ಪೇಪರ್ ಟೂ ಸೇರಿಸಿ ಅಷ್ಟು ಇರಬೇಕಾಗುತ್ತೆ. ಜನರಲ್ ಮಿನಿಟ್ಟು 40% ಇರಬೇಕಾಗುತ್ತೆ. ಅರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1, 2A, 2B, ಅದ್ರದ್ದು ಬಂದುಬಿಟ್ಟು 35% ಇರಬೇಕಾಗುತ್ತೆ. ಇದೇ ಥರ ಕೆ ಎಸ್ ಸಿ ಟಿ ಅಪ್ಡೇಟ್ಗೆ, ಬೇಜನ್ ಅಪ್ಡೇಟ್ಗೆ ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.